ಇಡೀ ಪ್ರಪಂಚವನ್ನ ಈ ಕೋವಿಡ್ 19 ಬಿಟ್ಟು ಬಿಡದಂತೆ ಕಾಡ್ತಾ ಇದೆ. ಇನ್ನು ಈ ಒಂದು ಕೋವಿಡ್ ಸಂದರ್ಭದಲ್ಲಿ ಅಗಲಿರುಳು ಜನರನ್ನ ರಕ್ಷಿಸೋದಿಕ್ಕೆ ಕೋವಿಡ್ ವಾರಿಯರ್ಸ್ ಅಂತಲೇ ಗುರುತಿಸಲ್ಪಡುವಂತಹ ವೈದ್ಯರು ಅಗಲಿರುಳು ಶ್ರಮಿಸ್ತಾ ಇದ್ದಾರೆ. ಆನೇಕಲ್ ತಾಲೂಕಿನ ಜಿಗಣಿ ಪ್ರಾಥಮಿಕ ಆರೋಗ್ಯ ಚಿಕಿತ್ಸಾ ಕೇಂದ್ರದಲ್ಲಿ ವೈದ್ಯಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿರುವಂತಹವರು ಡಾಕ್ಟರ್ ಲತಾ ನವೀನ್ ರವರು. ಇವರು ತಮ್ಮ ಇಬ್ಬರು ಪುಟ್ಟ ಮಕ್ಕಳನ್ನು ಬಿಟ್ಟು ಹಗಲು ರಾತ್ರಿ ಎನ್ನದೆ ಈ ಜಿಗಣಿ ಸುತ್ತಮುತ್ತಲಿನ ಇವರ ವ್ಯಾಪ್ತಿಗೆ ಬರುವಂತಹ ಎರಡು ಗ್ರಾಮ ಪಂಚಾಯತ್ಗಳು ಒಂದು ನಗರಸಭೆಯ ವ್ಯಾಪ್ತಿಯನ್ನ ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸ್ತಾ ಇದ್ದಾರೆ. ವೈದ್ಯೋ ನಾರಾಯಣ ಹರಿ ಅಂತೇವೆ, ವೈದ್ಯರನ್ನ ದೇವರಿಗೆ ಸಮನಾಗಿ ನಾವು ಗೌರವಿಸ್ತೇವೆ, ಆ ರೀತಿಯಾದಂತಹ ಕೆಲಸವನ್ನ ಹಗಲು ರಾತ್ರಿ ಎನ್ನದೆ ಡಾಕ್ಟರ್ ಲತಾ ರವರು ನಿರ್ವಹಿಸ್ತಾ ಇದ್ದಾರೆ. ಇನ್ನು ಜಿಗಣಿ ಏಳಿ ಕೇಳಿ ಇದೊಂದು ಕೈಗಾರಿಕಾ ಪ್ರದೇಶ, ಅತಿ ಹೆಚ್ಚು ವಲಸಿಗರು ಇರುವಂತಹ ಪ್ರದೇಶ. ಇಲ್ಲಿ ಕಾರ್ಯವನ್ನ ನಿರ್ವಹಿಸದೆ ಅತ್ಯಂತ ಸವಾಲಿನ ಕೆಲಸ, ಆ ಸವಾಲಿನ ಕೆಲಸವನ್ನ ಯಶಸ್ವಿಯಾಗಿ ನಿರ್ವಹಿಸ್ತಾ ಇದ್ದಾರೆ. ಇನ್ನು ಡಾಕ್ಟರ್ ಲತಾ ರವರು ಮೂಲತಃ ಚಿಕ್ಕಮಗಳೂರಿನ ಕಡೂರು ತಾಲೂಕಿನ ನಿಡಘಟ್ಟ ಗ್ರಾಮದವರು. ಅತ್ಯಂತ ಪ್ರಕೃತಿಯ ಮಡಿಲಲ್ಲಿ ಜನಿಸಿ ಬಂದಂತವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನ ನಿಡಘಟ್ಟದಲ್ಲಿ ಮುಗಿಸಿದರು. ಆ ನಂತರ ಚಿಕ್ಕಮಗಳೂರಿನಲ್ಲಿ ಕೂಡ ತಮ್ಮ ವ್ಯಾಸಂಗವನ್ನ ಮುಂದುವರಿಸಿದ್ರು. ಹಾಗೆ MBBS ಅನ್ನ ತುಮಕೂರಿನ ಸಿದ್ಧಾರ್ಥ ಕಾಲೇಜಿನಲ್ಲಿ ಮುಗಿಸಿದ್ದಾರೆ. ಅನಂತರ ಸರ್ಕಾರಿ ಉದ್ಯೋಗಕ್ಕೆ ಬಂದ ನಂತರ ಹಗಲು ರಾತ್ರಿ ಎನ್ನದೆ ಎಲ್ಲೆಡೆಯೂ ಕೂಡ ಸೇವೆಯನ್ನ ಮಾಡ್ತಾ ಇದ್ದಾರೆ. ಇಂದಿಗೆ ಈ ಒಂದು ವೈದ್ಯಕೀಯ ವೃತ್ತಿಗೆ ಬಂದು 13 ವರ್ಷಗಳಾಗಿದೆ. ಇವರ ಪತಿ ನವೀನ್ ರವರು ಕೂಡ ವೈದ್ಯರೇ. ಇವರು ಆನೇಕಲ್ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಇನ್ನು ಕೋವಿಡ್ ನ ಸಂದರ್ಭದಲ್ಲಿ ಲತಾ ರವರು ತಮ್ಮ ಇಬ್ಬರು ಮಕ್ಕಳನ್ನ ತಾಯಿ ಮನೆಯಲ್ಲಿ ಬಿಟ್ಟು ಇಲ್ಲಿ ತನ್ನ ವೃತ್ತಿಗೆ ನ್ಯಾಯವನ್ನ ಒದಗಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಅದೆಷ್ಟೋ ಸರ್ಕಾರಿ ಅಧಿಕಾರಿಗಳು ಕೋವಿಡ್ ಸಂದರ್ಭದಲ್ಲಿ ದೀರ್ಘ ರಜೆಗಳನ್ನ ಹಾಕಿ ಮನೆಗೆ ತೆರಳಿದ್ರೆ ತನ್ನ ಇಬ್ಬರು ಪುಟ್ಟ ಆ ಮುದ್ದಾದಂತ ಕಂದಮಗಳನ್ನ ತಾಯಿ ಬಳಿ ಬಿಟ್ಟು ಇಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಸಾರ್ವಜನಿಕರನ್ನ ರಕ್ಷಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ ಡಾಕ್ಟರ್ ಲತಾ ರವರು. ಹಾಗೆ ಇವರು ನಾಗಪ್ಪ ಮತ್ತು ಜಯಲಕ್ಷ್ಮಮ್ಮ ದಂಪತಿಗಳಿಗೆ ಎರಡನೇ ಮಗಳಾಗಿ ಜನಿಸಿದಂತಹವರು. ಈ ಒಂದು ವೃತ್ತಿಯಲ್ಲಿ ಪ್ರಾಮಾಣಿಕವಾಗಿ ತಮ್ಮ ಕೆಲಸವನ್ನ ಮಾಡ್ತಿದ್ದಾರೆ. ಇವರ ಯಶಸ್ವಿಯ ಈ ಒಂದು ಕಾರ್ಯ ಮುಂದುವರಿಯಲಿ. ಈ ಒಂದು ಕೋವಿಡ್ ವಾರಿಯರ್ ಎನ್ನಿಸಿಕೊಂಡಿರುವಂತ ಇವರನ್ನ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ವಿಶೇಷವಾಗಿ ನಿಮ್ಮ ಬ್ಲೂಮ್ ಟಿವಿಯು ಒಂದು ಕಿರು ಸಂದರ್ಶನವನ್ನ ನಡೆಸಿ ಬಂದಿದೆ. ಆ ಎಲ್ಲ ವಿವರಣೆಗಳನ್ನ ನೋಡಿ ಬರೋಣ, ಬನ್ನಿ. ನಮಸ್ಕಾರ ವೀಕ್ಷಕರೇ, ಬ್ಲೂಮ್ ಟಿವಿಯ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರೂಪಾ ಚಂದ್ರು. 2020 ಇಡೀ ವಿಶ್ವಕ್ಕೆ ಸೂತಕವನ್ನ ತಂದುಕೊಂಡಂತಹ ವರ್ಷ ಅಂತಾನೆ ಹೇಳ್ಬೋದು. 2020 ಇಡೀ ಕೋವಿಡ್ ಇಡೀ ವಿಶ್ವವನ್ನ ಆವರಿಸಿಕೊಳ್ಳುವ ಮುಖಾಂತರ ಎಲ್ಲರಲ್ಲೂ ಕೂಡ ಜನ ಭಯಭೀತಿಯನ್ನಾಗಿ ಮಾಡಿರುವಂಥದ್ದು. ಈ ಸಂದರ್ಭದಲ್ಲಿ ಹಗಲಿರುಳು ಅನ್ನದೇ ಶ್ರಮ ವಹಿಸ್ತಾ ಇರುವಂಥವರು ವೈದ್ಯಾಧಿಕಾರಿಗಳು, ವೈದ್ಯರು, ಪೊಲೀಸರು, ಹಾಗೆ ಮಾಧ್ಯಮದವರು. ಇಂತಹ ಸಂದರ್ಭದಲ್ಲಿ ಆನೇಕಲ್ ತಾಲೂಕಿನ ಪ್ರಾಥಮಿಕ ಆರೋಗ್ಯ ಚಿಕಿತ್ಸಾ ಕೇಂದ್ರದಲ್ಲಿ ಕೋವಿಡ್ ವಾರಿಯರ್ ಆಗಿ ಕೆಲಸವನ್ನು ನಿರ್ವಹಿಸ್ತಾ ಇರುವಂತಹ ಡಾಕ್ಟರ್ ಲತಾ ಅವರು ಇವತ್ತು ನಮ್ಮೊಂದಿಗೆ ಇದ್ದಾರೆ. ಸ್ವತಂತ್ರ ದಿನಾಚರಣೆಯ ಅಂಗವಾಗಿ ಕೋವಿಡ್ ಸೈನಿಕರಾಗಿ ಇವತ್ತು ಅವರ ಸಂದರ್ಶನವನ್ನು ನಾವು ಮಾಡ್ತಾ ಇರುವಂಥದ್ದು. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಮ್ಯಾಮ್, ನೀವು ಜಿಗಣಿಗೆ ಬಂದು ಅಂದರೆ ಜಿಗಣಿಯ ಪ್ರಾಥಮಿಕ ಆರೋಗ್ಯ ಚಿಕಿತ್ಸಾ ಕೇಂದ್ರಕ್ಕೆ ಬಂದು ಎಷ್ಟು ವರ್ಷ ಆಯಿತು? ಅತ್ಯಂತ ಕಠಿಣವಾದಂಥ ಅವಧಿ ಯಾವುದು ಅಂತ ಹೇಳ್ತೀರಾ? ನಾನು ಪ್ರಾಥಮಿಕ ಆರೋಗ್ಯ ಕೇಂದ್ರ ಜಿಗಣಿಗೆ ಬಂದು 2 ವರ್ಷ ಆಯಿತು. ಪ್ರತಿದಿನ ನಾವು 2 ವರ್ಷದಿಂದನೂ ಕೆಲಸ ಮಾಡ್ತಿದ್ದೀವಿ. ಆದರೆ ಕಳೆದ 4 ತಿಂಗಳಿಂದ ಕೋವಿಡ್ ಶುರುವಾದಾಗಿಂದ ತುಂಬಾ ಕೆಲಸ ಒತ್ತಡ ಎಲ್ರಿಗೂ, ನಾ ವೈದ್ಯರಾಗಿರ್ಬೋದು, ಸಿಸ್ಟರ್ಸ್ ಆಗಿರ್ಬೋದು, ಫೀಲ್ಡ್ ವರ್ಕರ್ಸ್ ಆಗಿರ್ಬೋದು, ಆಶಾ ಕಾರ್ಯಕರ್ತೆಯರಾಗಿರ್ಬೋದು, ಎಲ್ರಿಗೂ ಕೂಡ, ಲ್ಯಾಬ್ ಟೆಕ್ನಿಷಿಯನ್ಸ್ ಆಗಿರ್ಬೋದು, ಎಲ್ರಿಗೂ ಕೂಡ ಕೆಲಸದ ಒತ್ತಡ ಹೆಚ್ಚಾಗಿದೆ. ಮ್ಯಾಮ್, ಈಗ ಜಿಗಣಿ ಒಂದು ವಿಶಿಷ್ಟವಾದಂಥ ಕ್ಷೇತ್ರ ಅಂತಲೇ ಹೇಳ್ಬೋದು, ಯಾಕಂದರೆ ಇಲ್ಲಿ ವಲಸಿಗರು ಹೆಚ್ಚಾಗಿರುವಂಥದ್ದು. ಸೊ ಅವರು ವಲಸಿಗರು ಈಗ COVID-19 ಸಂದರ್ಭದಲ್ಲಿ ಅವರನ್ನು ಅವರ ಊರುಗಳಿಗೆ ಕಳಿಸೋದಕ್ಕೂ ಆಗ್ತಾ ಇರಲಿಲ್ಲ. ಆ ಸಂದರ್ಭದಲ್ಲಿ ನಿಮಗೆ ಹೆಚ್ಚಾಗಿ ಕೆಲಸ ಕೂಡ ಬಂತು, ಅದನ್ನು ಆ ಜವಾಬ್ದಾರಿಯನ್ನು ಯಾವ ರೀತಿ ನಿಭಾಯಿಸಿದ್ರಿ ನೀವು ಅಂತ? ವಲಸೆ ಕಾರ್ಮಿಕರು ಲಾಕ್ಡೌನ್ ರಿಲ್ಯಾಕ್ಸ್ ಆದಮೇಲೆ ಅವರು ತಮ್ಮ ತಮ್ಮ ರಾಜ್ಯಗಳಿಗೆ ಹೋಗಬೇಕು ಅಂತ ಅವ್ರ ಇಚ್ಛೆನ ವ್ಯಕ್ತಪಡಿಸಿದಾಗ ಅವ್ರಿಗೆ ಮೆಡಿಕಲ್ ಟೆಸ್ಟ್ ಮಾಡಿಸ್ದೇ ನಾವು ಅವರ ಊರುಗಳಿಗೆ ಕಳಿಸೋದಕ್ಕಾಗಲ್ಲ. ಯಾವುದೇ ಸಸ್ಪೆಕ್ಟೆಡ್ ಕೇಸ್ ಇದ್ದರೆ ನಾವು ಅವ್ರಿಗೆ ಟೆಸ್ಟ್ ಮಾಡಿಸ್ಬಿಟ್ಟು ಕಳಿಸ್ಬೇಕಾಗಿತ್ತು. ಇಲ್ಲಾಂದರೆ ಅವರು ಇಲ್ಲಿಂದ ಹೋಗ್ಬಿಟ್ಟು ಅಲ್ಲಿ ಕಾಯಿಲೆನ ಹರಡೋ ಚಾನ್ಸಸ್ ಜಾಸ್ತಿ ಇತ್ತು. ಹಾಗಾಗಿ ಪ್ರತಿಯೊಬ್ಬ ವಲಸೆ ಕಾರ್ಮಿಕರನ್ನು ಕೂಡ ಅವರ ರಾಜ್ಯಗಳಿಗೆ ಕಳಿಸೋ ಮುಂಚೆ ಮೆಡಿಕಲ್ ಸ್ಕ್ರೀನಿಂಗ್ ಆಗಬೇಕಿತ್ತು ಅವ್ರಿಗೆ. ಆ ಸ್ಕ್ರೀನಿಂಗ್ ಕೆಲಸ ಈಗ ಜಿಗಣಿ ಮೊದಲನೇ ಇಂಡಸ್ಟ್ರಿಯಲ್ ಏರಿಯಾ, ಇಲ್ಲಿ ವಲಸೆ ಕಾರ್ಮಿಕರು ತುಂಬ ಸಂಖ್ಯೆಯಲ್ಲಿದ್ದಾರೆ. ಆಲ್ಮೋಸ್ಟ್ ಒಂದು 60,000 ಜನಸಂಖ್ಯೆ ಇದೆ ಅವ್ರದ್ದು. ಆ ಥರ ಇದ್ದಾಗ ಪ್ರತಿಯೊಂದು ಆರೋಗ್ಯ ಕೇಂದ್ರದಲ್ಲಿ ಕೂಡ ಇದು ಒಂದು ಟೀಮ್ ವರ್ಕ್, ನಾವೊಬ್ಬರೇ ಮಾಡೋದಕ್ಕಾಗಲ್ಲ ವೈದ್ಯಾಧಿಕಾರಿಗಳಾಗಿ.
ವೈದ್ಯರು ಮತ್ತೆ ನಮ್ಮ ಎಲ್ಲ ಸಿಬ್ಬಂದಿ ವರ್ಗ ಆರೋಗ್ಯ ಇಲಾಖೆ ಪ್ರತಿಯೊಂದು ಸಿಬ್ಬಂದಿ ವರ್ಗದವರು ಕೂಡ ಆ ಸ್ಕ್ರೀನಿಂಗ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದೊಂದು ದಿನಕ್ಕೆ ನಾವು 500 ಜನನ ತಪಾಸಣೆ ಮಾಡಬೇಕಾಗಿತ್ತು ಒಂದೊಂದು ದಿನ 800 ಮೈಗ್ರೆಂಟ್ಸ್ ಕೂಡ ತಪಾಸಣೆ ಮಾಡಿದೀವಿ ಪ್ರತಿಯೊಬ್ಬರು ಕೂಡ ಅವರ ಎಫರ್ಟ್ ಹಾಕಿದ್ದಾರೆ ಈ ಟೈಮ್ ಅಲ್ಲಿ ಪ್ರತಿಯೊಬ್ಬರು ಬೆಳಗ್ಗೆಯಿಂದ ಒಂದೊಂದು ದಿನ ರಾತ್ರಿ 8 ಗಂಟೆವರೆಗೂ ಚೆಕಪ್ ಮಾಡಿದೀವಿ ಚೆಕಪ್ ಮಾಡಿಬಿಟ್ಟು ಅದು ಎಂಟ್ರಿ ಮಾಡ್ಕೊಂಡ್ಬಿಟ್ಟು ಅವರನ್ನ ಯಾಕಂದ್ರೆ ಇಲ್ಲಿಂದ ಹೋದ್ಮೇಲೆ ಅವರು ಯಾರನ್ನೂ ಮಿಸ್ ಆಗಬಾರದು ತೊಂದ್ರೆ ಇರೋರು ಅವರ ಸ್ಟೇಟಿಗೆ ಹೋಗಿ ಹರಡಬಾರದು ಅನ್ನೋ ಉದ್ದೇಶದಿಂದ ಪ್ರತಿಯೊಬ್ಬ ವರ್ಕರ್ ಕೂಡನೇ ತುಂಬಾನೇ ಕಷ್ಟಪಟ್ಟು ಕೆಲಸ ಮಾಡಿದೀವಿ ಅವಾಗ ಅದು ಟೀಮ್ ವರ್ಕ್ ಅಂತ ಹೇಳೋದಿಕ್ಕೆ ನಾನು ಇಷ್ಟಪಡ್ತೀನಿ ನನ್ನ ಟೀಮ್ ತುಂಬಾನೇ ಚೆನ್ನಾಗಿದೆ ಎಲ್ಲರೂ ಸರ್ವಿಸ್ ಮಾಡೋ ಅಂತ ಉದ್ದೇಶ ಪ್ರತಿಯೊಬ್ಬರಲ್ಲೂ ಇದೆ ಹಾಗಾಗಿ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಮಮ್ಮಿನ ಜಿಗಣಿಯ ಪ್ರಾಥಮಿಕ ಆರೋಗ್ಯ ಚಿಕಿತ್ಸಾ ಕೇಂದ್ರದಲ್ಲಿ ಎಷ್ಟು ಪಂಚಾಯಿತಿಗಳು ಬರುತ್ತೆ ಎಷ್ಟು ಹಳ್ಳಿಗಳು ಬರುತ್ತೆ ಇದರ ಬಗ್ಗೆ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರ ಜಿಗಣಿ ವ್ಯಾಪ್ತಿಯಲ್ಲಿ ಎರಡು ಪಂಚಾಯಿತಿಗಳು ಬರುತ್ತೆ ಮಂಟಪ ಪಂಚಾಯತ್ ಗ್ರಾಮ ಪಂಚಾಯಿತಿ ಹಾಗೂ ಹುಲಿಮಂಗಲ ಗ್ರಾಮ ಪಂಚಾಯಿತಿ ಅಂತ ಹೇಳಿ ಮತ್ತೆ ಜಿಗಣಿ ಪುರಸಭೆ ವ್ಯಾಪ್ತಿ ಬರುತ್ತೆ ಟೋಟಲ್ ಆಗಿ 46 ಊರುಗಳು ಬರುತ್ತೆ 76752 ಜನಸಂಖ್ಯೆಗೆ ನಾವು ಪಬ್ಲಿಕ್ ಹೆಲ್ತ್ ಆಕ್ಟಿವಿಟೀಸ್ನ ನಾವು ಅಷ್ಟು ಜನರ ಜನಸಂಖ್ಯೆಗೆ ನಾವು ನೀಡ್ತೀವಿ ಸೇವೆನ ಸೊ ಅಷ್ಟು ತುಂಬ ವ್ಯಾಪ್ತಿ ತುಂಬ ದೊಡ್ಡದಿದೆ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರ ಜಿಗಣಿಗೆ ಒಳಪಡುವಂಥ ವ್ಯಾಪ್ತಿ ಮ್ಯಾಮ್ ಇನ್ನು ಇಲ್ಲಿಯವರೆಗೂ ಜಿಗಣಿ ವ್ಯಾಪ್ತಿಯಲ್ಲಿ ಎಷ್ಟು ಪಾಸಿಟಿವ್ ಪ್ರಕರಣಗಳು ಕಂಡುಬಂತು ಇನ್ನು ನಿಮ್ಮ ವ್ಯಾಪ್ತಿಯಲ್ಲಿ ಎಷ್ಟು ಜನ ಗುಣಮುಖರಾಗಿ ಮನೆಗೆ ಹೋಗಿದ್ದಾರೆ ಅಂತ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರ ಜಿಗಣಿ ವ್ಯಾಪ್ತಿಯಲ್ಲಿ ಇಲ್ಲಿವರೆಗೂ ಟೋಟಲ್ ಆಗಿ 266 ಕೇಸ್ಗಳು ಬಂದಿದೆ ಅದರಲ್ಲಿ 98 ಡಿಸ್ಚಾರ್ಜ್ ಆಗಿದ್ದಾರೆ ಸೊ 158 ಆನ್ ಟ್ರೀಟ್ಮೆಂಟ್ ಇದ್ದಾರೆ 158ರಲ್ಲಿ 14 ಜನ ಹೋಮ್ ಐಸೋಲೇಷನಲ್ಲೇ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ ಇನ್ನು 144 ಜನ ಹಾಸ್ಪಿಟಲಲ್ಲಿ ಅಡ್ಮಿಷನ್ ಆಗಿದ್ದಾರೆ ಅದರಲ್ಲಿ 70% ಜನಗಳು ಕೋವಿಡ್ ಕೇರ್ ಸೆಂಟರಲ್ಲೇ ಇದ್ದಾರೆ ಇನ್ನು 30% ಮಾತ್ರ ಹಾಸ್ಪಿಟಲಲ್ಲಿ ಸಿಂಪ್ಟಮ್ಸ್ ಇದ್ಬಿಟ್ಟು ಹಾಸ್ಪಿಟಲ್ಸಲ್ಲಿ ಅಡ್ಮಿಟ್ ಆಗಿದ್ದಾರೆ 70% ಜನಗಳು ಎಸಿಂಪ್ಟಮ್ಯಾಟಿಕ್ ಇದ್ದಾರೆ ಅದು ಏನಕ್ಕಂದರೆ ಈ ನಡುವೆ ಟೆಸ್ಟಿಂಗ್ಸ್ ಎಲ್ಲ ಜಾಸ್ತಿ ಮಾಡಿದ್ದೀವಿ ಸೊ ಅರ್ಲಿ ಡಿಟೆಕ್ಷನ್ ಆಗ್ತಾ ಇದೆ ಮತ್ತು ಎಲ್ಲಿ ಯಾವುದೇ ಒಂದು ಕಂಪನಿಲಾಗಿರ್ಬೋದು ಯಾವುದೇ ಒಂದು ಏರಿಯಾದಲ್ಲಿ ಒಂದು ಕೇಸ್ ಬಂದರೆ ಅವರ ಪ್ರೈಮರಿ ಕಾಂಟ್ಯಾಕ್ಟ್ಸ್ನ ಐಸೋಲೇಷನ್ ಮಾಡೋದ್ರಿಂದ ಹಿಡಿದು ಅವ್ರಿಗೆ ಟೆಸ್ಟ್ ಆದಮೇಲೆ ನಾವು ಅವ್ರನ್ನ ಮತ್ತೆ ಬೇರೆ ಜನರ ಜೊತೆ ಬೆರೆಯೋದಕ್ಕೆ ಬಿಡ್ತಾ ಇದೆ ಅಲ್ಲಿವರೆಗೂ ತುಂಬಾ ಅವರನ್ನು ಅವ್ರು ಹೇಳ್ತಾರೆ ಬೇರೆ ಕಡೆ ಎಲ್ಲ ಇಷ್ಟೊಂದು ಸ್ಟ್ರಿಕ್ಟ್ ಮಾಡಲ್ಲ ನೀವು ಯಾಕೆ ಈ ಥರ ಮಾಡ್ತೀರಾ ಅಂತ ಬಟ್ ಅವ್ರಿಗೆ ಅದನ್ನು ಮನವರಿಕೆ ಮಾಡಿಕೊಟ್ಟಾಗ ಐಸೋಲೇಷನ್ ಎಷ್ಟು ಇಂಪಾರ್ಟೆಂಟು ಕೋವಿಡ್ ಕಂಟ್ರೋಲಲ್ಲಿ ಅಂತ ಹೇಳಿಕೊಟ್ಟಾಗ ಎಲ್ಲರೂ ಕೂಡ ಸಹಕಾರ ಮಾಡ್ತಾ ಇದ್ದಾರೆ ಯಾವಾಗ ಲಾಕ್ಡೌನನ್ನು ಸಡಿಲಿಕೆ ಮಾಡ್ತೋ ಅವಾಗ ವಲಸಿಗರು ಅವರವರ ಊರುಗಳಿಗೆ ಗುಳೆ ಹೋಗೋದಕ್ಕೆ ಮತ್ತು ಬೇರೆ ಬೇರೆ ಕಡೆಗಳಿಂದ ಅಲ್ಲಿನ ವಲಸಿಗರು ಇಲ್ಲಿಗೆ ಬರೋದಕ್ಕೆ ಬರ್ತಾಯಿದ್ರು ಅಂಥ ಸಂದರ್ಭದಲ್ಲಿ ಬಹಳ ಕ್ಲಿಷ್ಟಕರ ಪರಿಸ್ಥಿತಿ ನಿಮ್ಮದಾಗಿತ್ತು ಅದು ಯಾವ ರೀತಿ ಎದುರಿಸಿದ್ರು ವಲಸಿಗರನ್ನು ಅವ್ರ ಊರಿಗೆ ಕಳಿಸೋದೊಂದು ಜವಾಬ್ದಾರಿ ಇತ್ತು ಅವಾಗ ಮತ್ತು ಬೇರೆ ಕಡೆಯಿಂದ ಇಲ್ಲಿ ಬರ್ತಾಯಿದ್ರು ಬೇರೆ ರಾಜ್ಯಗಳಿಂದ ಬರೋರಿಗೆ ಅವ್ರಿಗೆ ಹೋಮ್ ಐಸೋಲೇಷನ್ನು ಮತ್ತು ಕೆಲವೊಂದು ಪ್ರತ್ಯೇಕ 4-5 ರಾಜ್ಯಗಳು ಮಹಾರಾಷ್ಟ್ರ ತಮಿಳುನಾಡು ರಾಜಸ್ಥಾನ ಅಲ್ಲಿಂದ ಬರೋರಿಗೆಲ್ಲ ಇನ್ಸ್ಟಿಟ್ಯೂಷನಲ್ ಕ್ವಾರಂಟೈನ್ ಮಾಡಬೇಕಾಗಿತ್ತು ನಮಗೆ ಒಂದು ಏನಾಗಿದೆ ಅಂದರೆ ಕೋವಿಡ್ ಬಗ್ಗೆ ಜನರಲ್ಲೇ ತುಂಬ ಅರಿವು ಬಂದುಬಿಟ್ಟಿದೆ ಈಗ ನಮಗೆ ಅಕ್ಕಪಕ್ಕದ ಮನೆಯವರು ಕೂಡ ಫೋನ್ ಮಾಡ್ತಿದ್ರು ರಾತ್ರಿ ಅವರು ರಾತ್ರಿ ಬಂದರೂ ಅವಾಗಲೇ ಫೋನ್ ಮೇಡಮ್ ನಮ್ಮ ಮನೆ ಪಕ್ಕದಲ್ಲಿ ಈ ಥರ ಬಂದಿದ್ದಾರೆ ಇವ್ರಿಗೆ ನೀವು ಹೋಮ್ ಐಸೋಲೇಷನ್ ಮಾಡಿ ಇಲ್ಲ ಇನ್ಸ್ಟಿಟ್ಯೂಷನಲ್ ಕ್ವಾರಂಟೈನ್ಗೆ ಹಾಕಿ ಅಂತ ನಾವು ಇಮಿಡಿಯೇಟ್ ಅಟೆಂಡ್ ಮಾಡಿಸ್ತಾ ಇದ್ವಿ ನಮ್ಮ ಆಶಾ ವರ್ಕರ್ಸ್ ಆಗ್ಬೋದು ಇಲ್ಲ ಸಿಸ್ಟರ್ಸ್ ಆಗ್ಬೋದು ಅವ್ರ ಮೂಲಕ ಆ ಏರಿಯಾಗೆ ಕಳಿಸ್ಬಿಟ್ಟು ಅವ್ರನ್ನ ಅಟೆಂಡ್ ಮಾಡಿಸ್ತಾ ಇದ್ವಿ ಪ್ರತಿಯೊಬ್ಬರೂ ಕೂಡ ಪಕ್ಕದ ಮನೆಯವರೇ ನಮಗೆ ಫೋನ್ ಮಾಡ್ತಾಯಿದ್ರು ಇಲ್ಲ ಆ ಏರಿಯಾ ಕೌನ್ಸಿಲರ್ ಆಗ್ಬೋದು ಇಲ್ಲ ಗ್ರಾಮ ಪಂಚಾಯತಿ ಮೆಂಬರ್ಸ್ ಆಗ್ಬೋದು ಎಲ್ಲರಲ್ಲೂ ಆ ಅರಿವು ಇರೋದ್ರಿಂದ ಅವ್ರನ್ನ ಫಸ್ಟ್ ಐಸೋಲೇಟ್ ಮಾಡಿ ಮೇಡಮ್ ಅಂತ ಆ ಥರ ಫೋನ್ಗಳು ಬರ್ತಾ ಇತ್ತು ನಾವು ಅಟೆಂಡ್ ಮಾಡ್ತಾ ಇದ್ವಿ ಪ್ರತಿಯೊಬ್ಬರೂ ಅಟೆಂಡ್ ಮಾಡ್ತಾ ಇದ್ದಾರೆ ಮ್ಯಾಮಿನ ನಿಮ್ಮ ಪತಿಯವರು ಕೂಡ ವೈದ್ಯರು ಅಂತ ಕೇಳ್ಪಟ್ವಿ ಹೌದಾ ಅವರೇನು ಕೆಲಸ ಕಾರ್ಯ ಮಾಡ್ತಾ ಇರೋದು ಡಾಕ್ಟರ್ ನವೀನ್ ಕುಮಾರ್ ಅಂತ ಹೇಳಿ ಆನೇಕಲ್ ಜನರಲ್ ಹಾಸ್ಪಿಟಲ್ ಅಲ್ಲಿ ಫಿಸಿಷಿಯನ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಮ್ಯಾಮಿನ ನಿಮಗೆ ಚಿಕ್ಕ ಪಾಪು ಇದೆ ಕೂಡ ಅಂತ ಕೇಳ್ಪಟ್ವಿ ಯಾಕಂದ್ರೆ ಅವಾಗ ಆ ಸಂದರ್ಭದಲ್ಲಿ ಹೇಗೆ ಓಡಾಡಿಕೊಂಡು ಧೈರ್ಯವಾಗಿ ಕೆಲಸವನ್ನ ಮಾಡ್ತಾ ಇದ್ರಿ ಮನೆಗೆ ಹೋಗ್ತಾ ಇದ್ರಿ ಯಾವಾಗ ಮನೆಗೆ ಹೋಗ್ತಾ ಇದ್ರಿ ಇದ್ರ ಬಗ್ಗೆ ಹೇಳೋದು ಈಗ ಕಳೆದ 3-4 ತಿಂಗಳುಗಳಿಂದ ನಾವು ಮನೆಗೆ ಹೋಗೋದು ತುಂಬ ಲೇಟ್ ಆಗ್ತಾ ಇದೆ ನನಗೆ ಅವಳಿ ಮಕ್ಕಳಿದ್ದಾರೆ 3.5 ವರ್ಷದವರು ಸೊ ಮನೆಗೆ ಅವ್ರ ಬಗ್ಗೆ ಗಮನ ಕೊಡೋದು ಸ್ವಲ್ಪ ಕಡಿಮೆ ಆಗಿದೆ ಈ ನಡುವೆ ಕೋವಿಡ್ ವಾರಿಯರ್ ಯಾಕಂದರೆ ಈಗ ಸಮಾಜಕ್ಕೆ ನಮ್ಮ ಅವಶ್ಯಕತೆ ತುಂಬ ಇದೆ ಈ ಟೈಮು ಈ ಮುಂದಿನ 2-3 ತಿಂಗಳು ಕೂಡ ತುಂಬ ಕ್ರೂಷಿಯಲ್ ಆಗಿದೆ ಮನೆಗೆ ಹೋದ ತಕ್ಷಣ ನಮಗೆ ಮಕ್ಕಳನ್ನ ಮುಟ್ಟೋದಕ್ಕೆ ಭಯ ಎಲ್ಲ ತುಂಬ ಜನರ ಜೊತೆ ನಾವು ವರ್ಕ್ ಮಾಡಿ ಹೋಗಿರ್ತೀವಿ ಬೆಳಗ್ಗೆಯಿಂದ ಸಂಜೆವರೆಗೂ ನಾವು ಫಸ್ಟು ನಮ್ಮ ಪ್ರಿವೆಂಟಿವ್ ಮೆಷರ್ಸ್ ನಾವು ತೊಗೋಬೇಕು ನಮ್ಮ ಫ್ಯಾಮಿಲಿನೂ ಪ್ರೊಟೆಕ್ಟ್ ಮಾಡಿಕೊಳ್ಳೋ ಅಂತ ಒಂದು ಜವಾಬ್ದಾರಿ ನಮಗೆ ಇದ್ದೇ ಇರುತ್ತೆ ಭಯ ಆಗ್ತಿತ್ತು ಒಂದು ಕಡೆ ಇಬ್ಬರೂ ಡಾಕ್ಟರ್ಸ್ ಇದ್ದೀವಿ ಇಬ್ಬರೂ ಕೋವಿಡ್ ಇರೋ ಪೇಷಂಟ್ಸ್ ಜೊತೆ ಆಗ್ಬೋದು ಇಲ್ಲ ವ್ಯಕ್ತಿಗಳ ಜೊತೆ ನಾವು ಸಂಪರ್ಕ ಇದ್ದೇ ಇರುತ್ತೆ ಸೊ ಸಡನ್ನಾಗಿ ಮನೆಗೆ ಹೋದಾಗ ಮಕ್ಕಳಿಗೆ ಅಲ್ಲಿ ನಾವು ಇನ್ಫೆಕ್ಟ್ ಮಾಡಿಬಿಡ್ತೀವಿ ಅನ್ನೋ ಭಯ ಇರ್ತಿತ್ತು
ಬಟ್ ಎಲ್ಲದನ್ನೂ ದೇವರ ಮೇಲೆ ಭಾರ ಹಾಕಿ ನಾವೊಂದು ಒಳ್ಳೆ ಉದ್ದೇಶಕ್ಕೆ ಕೆಲಸ ಮಾಡ್ತಿದೀವಿ ನಮ್ಮನ್ನ ಕಾಪಾಡೋ ಹೊಣೆ ದೇವರದ ಅಂತ ಇದು ಮಾಡ್ಕೊಂಡು ಮುಂಜಾಗ್ರತಾ ಕ್ರಮಗಳನ್ನು ತಗೊಂಡು ನಾವು ಕೆಲಸ ಮಾಡ್ತಾ ಇದೀವಿ ಮ್ಯಾಮ್ ಇನ್ನ ಈ ಸಂದರ್ಭದಲ್ಲಿ ನಿಮಗೆ ಯಾವೆಲ್ಲ ಸಂಘ ಸಂಸ್ಥೆಗಳು ಸ್ವಯಂ ಸೇವಕರು ಸಹಾಯವನ್ನ ಮಾಡಿದ್ರು ನಿಮಗೆ ಕೋವಿಡ್ 19 ನಿಯಂತ್ರಣ ಅನ್ನೋದು ಅದು ಒಂದು ಇಲಾಖೆ ಒಬ್ಬರು ಕರ್ತವ್ಯ ಅಲ್ಲ ಇಲ್ಲಿ ಪ್ರತಿಯೊಂದು ಇಲಾಖೆ ಕೂಡ ಸಮನ್ವಯತೆಯಿಂದ ಕೆಲಸ ಮಾಡಬೇಕಾಗುತ್ತೆ ಜಿಗಣಿಯಲ್ಲಿ ಎಸ್ಪೆಷಲಿ ಹೇಳಬಹುದು ನಾನು ಪೊಲೀಸ್ ಇಲಾಖೆ ಆಗಬಹುದು ಪುರಸಭೆಯವರು ಆಗಬಹುದು ಮತ್ತೆ ವಾಲಂಟಿಯರ್ಸ್ ಟೀಮ್ ಸ್ವಯಂ ಸೇವಕರ ಸಂಘ ಏನಿದೆ ಎಲ್ಲರೂ ಕೂಡ ಪ್ರತಿಯೊಬ್ಬರು ಯಾವುದೇ ಒಂದು ಕೆಲಸ ಮಾಡೋದಾದರೂ ಒಗ್ಗಟ್ಟಿನಿಂದ ಮಾಡ್ತಾ ಇದೀವಿ ಇದರಿಂದ ನಮಗೆ ಒಂದು ಪೇಷಂಟು ಈಗ ನಾವು ಪ್ರೈಮರಿ ಕಾಂಟ್ಯಾಕ್ಟ್ಸ್ ಐಸೋಲೇಷನ್ ಅಂತಾನೆ ತಗೊಂಡ್ರೆ ಅವರನ್ನ ಶಿಫ್ಟ್ ಮಾಡೋದಕ್ಕೆ ಪೇಷಂಟ್ಸ್ ಕಡೆಯಿಂದ ರೆಸಿಸ್ಟೆನ್ಸ್ ಬರ್ಬೋದು ಅವರ ರಿಲೇಟಿವ್ಸಿಂದ ಆವಾಗ ಈ ವಾಲಂಟಿಯರ್ಸ್ ಬರ್ತಾರೆ ಇಲ್ಲ ಇದು ಈ ಥರ ಮಾಡಿದ್ರೆ ಬೇರೆಯವ್ರಿಗೆ ಹರಡೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ನಮ್ಮ ಜೊತೆ ಅವರೂ ಕೂಡ ಹೇಳಿದಾಗ ಕನ್ವಿನ್ಸ್ ಆಗ್ತಾರೆ ಈವನ್ ಕೌನ್ಸಿಲರ್ಸ್ ಕೂಡ ಅಷ್ಟೇ ಎಲ್ಲರೂ ಸಹಕಾರ ಮಾಡಿದ್ದಾರೆ ಪ್ರತಿಯೊಂದು ಗ್ರಾಮ ಪಂಚಾಯಿತಿ ಮೆಂಬರ್ಸ್ ಆಗ್ಬೋದು ಪುರಸಭೆ ಕೌನ್ಸಿಲರ್ಸ್ ಆಗ್ಬೋದು ಸ್ವಯಂ ಸೇವಕರಾಗ್ಬೋದು ಪುರಸಭೆಯ ಸಿಬ್ಬಂದಿ ವರ್ಗದವರಾಗ್ಬೋದು ಪೊಲೀಸ್ ಇಲಾಖೆಯವರು ಪ್ರತಿಯೊಬ್ಬರು ಕೂಡ ಕೈಜೋಡಿಸಿ ಕೆಲಸ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರ ಸಹಕಾರನೂ ನಮಗೆ ಸಿಕ್ಕಿದೆ ಇದರಿಂದ ನಾವು ಇಲ್ಲಿ ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡೋದಕ್ಕೆ ನಮಗೆ ಆಗ್ತಾ ಇದೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಪಾಸಿಟಿವ್ ಪ್ರಕರಣಗಳು ಈಗ ಕಡಿಮೆ ಆಗಿದೆಯಾ ಹೇಗೆ ಈಗಲೂ ಕೂಡ ಹೆಚ್ಚಾಗಿ ಬರ್ತಾ ಇದೆ ಪಾಸಿಟಿವ್ ಪ್ರಕರಣಗಳು ಆಕ್ಚುಲಿ ಕಡಿಮೆ ಆಗಿತ್ತು ಬಟ್ ಇವಾಗ ಏನಾಗಿದೆ ಈಗ ಒಂದು ವಾರದಿಂದ ಟೆಸ್ಟಿಂಗ್ನ ಜಾಸ್ತಿ ಮಾಡ್ತಾ ಇದ್ದೀವಿ ನಾವು ಈಗ ಕಂಟೈನ್ಮೆಂಟ್ ಝೋನ್ಸ್ಗೆ ಹೋಗಿ ಟೆಸ್ಟ್ ಮಾಡ್ತಾ ಇದ್ದೀವಿ ಮತ್ತು ಇಂಡಸ್ಟ್ರಿಗಳಲ್ಲಿ ಕಂಪ್ನಿಗಳಲ್ಲಿ ಒಂದು ಎರಡು ಕೇಸ್ ಬಂದಿದೆ ಅಂದರೆ ರ್ಯಾಂಡಮ್ ಆಗಿ ಅಲ್ಲಿ ಹೋಗ್ಬಿಟ್ಟು ಆ ವಿಂಗಲ್ಲಿ ಕೆಲಸ ಮಾಡೋ ಎಲ್ಲರಿಗೂ ಟೆಸ್ಟ್ ಮಾಡಿಸ್ತಾ ಇದ್ದೀವಿ ಸೊ ಹಾಗಾಗಿ ಕೇಸಸ್ ನಂಬರ್ಸ್ ಜಾಸ್ತಿ ಆಗ್ತಾ ಇದೆ ಬಟ್ ಅರ್ಲಿ ಡಿಟೆಕ್ಷನ್ ಆಗಿ ಅವ್ರನ್ನ ಅರ್ಲಿ ಐಸೋಲೇಷನ್ ಮಾಡಿದ್ರೆ ಅವರಿಂದ ಬೇರೆಯವ್ರಿಗೆ ಹರಡೋದನ್ನು ನಾವು ತಪ್ಪಿಸ್ಬೋದು ಈ ಒಂದು ಈ ತಿಂಗಳು ನಮಗೆ ತುಂಬ ಕ್ರೂಷಿಯಲ್ ಅಂತ ನಾನು ಅಂದ್ಕೊಳ್ತೀನಿ ಸೊ ಬೇಗ ಡಿಟೆಕ್ಟ್ ಮಾಡಿ ಬೇಗ ಅವ್ರನ್ನ ಐಸೋಲೇಟ್ ಮಾಡಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟು ಆ ಟ್ರಾನ್ಸ್ಮಿಷನ್ ಚೈನ್ನ ನಾವು ಬ್ರೇಕ್ ಮಾಡಿದ್ರೆ ಬೇರೆಯವ್ರನ್ನ ಪ್ರೊಟೆಕ್ಟ್ ಮಾಡ್ಬೋದು ಓಕೆ ಮ್ಯಾಮ್ ಹೆಚ್ಚಾಗಿ ಈಗ ಜಿಗಣಿ ಭಾಗದಲ್ಲಿ ಇನ್ಸ್ಪೆಕ್ಟರ್ ಕೆ ವಿಶ್ವನಾಥ್ ಅವರು ಕೂಡ ಸಾಕಷ್ಟು ಸಹಾಯವನ್ನು ನೀಡಿದ್ರು ನಿಮ್ಮ ಮುಂದೆ ಕೂಡ ಕೈ ಜೋಡಿಸಿದ್ರೆ ನೀವು ಕೂಡ ಅವರಿಗೆ ಕೈ ಜೋಡಿಸಿದ್ರಿ ಅವರನ್ನು ಹೇಗೆ ನೆನಪು ಮಾಡ್ಕೊಳ್ತೀರಾ ವಿಶ್ವನಾಥ್ ಅವರು ನಮಗೆ ಒಂದು ಪಿ ಪಿ ಕಿಟ್ಟಿಂದ ಆಗ್ಬೋದು ನಮಗೆ ಅವಶ್ಯಕತೆ ಇದೆ ಯಾಕಂದರೆ ನನ್ನ ಸ್ಟಾಫ್ 50 ಜನ ಇದ್ದಾರೆ ಎಲ್ಲರೂ ಒಂದು ಕೇಸ್ ಶಿಫ್ಟ್ ಮಾಡಬೇಕಾದ್ರೆ ಇಲ್ಲ ಒಂದು ಸರ್ವೆಗೆ ಹೋಗಬೇಕು ಇಲ್ಲ ಪ್ರೈಮರಿ ಕಾಂಟ್ಯಾಕ್ಟ್ ಶಿಫ್ಟ್ ಮಾಡಬೇಕು ಅಂದರೆ ಅವ್ರು ಯಾರಿಗೆ ಕೋವಿಡ್ ಇದೆ ಗೊತ್ತಿರಲ್ಲ ನಾವು ಟೆಸ್ಟ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಸೊ ಹಾಗಾಗಿ ನಮಗೆ ಒಂದು ಪಿ ಪಿ ಕಿಟ್ ಮಾಸ್ಕ್ ಆಗ್ಬೋದು ಸ್ಯಾನಿಟೈಸರ್ಸ್ ಆಗ್ಬೋದು ಪಿ ಪಿ ಕಿಟ್ ಆಗ್ಬೋದು ಇವಾಗ ಲ್ಯಾಬ್ ಟೆಸ್ಟಿಂಗ್ ಸ್ವಾಬ್ ಟೆಸ್ಟಿಂಗ್ ಮಾಡ್ತಾ ಇದೀವಲ್ಲ ಅದಕ್ಕೆ ಒಂದು ಕಿಯೋಸ್ ಕೂಡ ನಮಗೆ ಏನಾದರೂ ತಕ್ಷಣವಾಗಿ ಬೇಕು ಅಂದರೆ ನಾವು ವಿಶ್ವನಾಥ್ ಅವ್ರನ್ನ ನೆನಪಿಸ್ಕೊತೀವಿ ನಮ್ಗೆ ಈ ಥರ ಬೇಕಾಗಿದೆ ಅವಶ್ಯಕತೆ ಇದೆ ಅಂದರೆ ಅವರು ಎಲ್ಲಿಂದಾದರೂ ಅರೇಂಜ್ ಮಾಡಿ ಕೊಡ್ತಾರೆ ನಿಜವಾಗ್ಲೂ ಅದು ತುಂಬ ಹೆಲ್ಪ್ ಆಗಿದೆ ಎಲ್ಲ ಕಡೆಯೂ ಈ ಥರ ಆಫೀಸರ್ಗಳು ಸಿಗೋದಿಲ್ಲ ಜಿಗಣಿ ಅದೊಂದು ಪುಣ್ಯ ಅಂತ ಹೇಳ್ಬೋದು ಮ್ಯಾಮ್ ಇನ್ನು ಈ ರೋಗವನ್ನು ತಡಿಬೇಕು ಅಂದರೆ ಯಾವ್ಯಾವ ರೀತಿ ಕ್ರಮವನ್ನು ಕೈಗೊಂಡ್ರೆ ನಾವು ಇದನ್ನು ತಡಿಬೋದು ಅಂತ ಕರೋನಾ ಅಂದರೆ ಭಯ ಬೇಡ ಜನರಿಗೆ ನಾನು ಹೇಳೋದು ಅಂದರೆ ಯಾರೂ ಭಯ ಪಡಬೇಡಿ ಆದರೆ ಎಚ್ಚರಿಕೆ ಮಾತ್ರ ಎಲ್ಲರೂ ವಹಿಸಲೇಬೇಕಾಗತ್ತೆ ಮೊದಲನೇದಾಗಿ ಅನಗತ್ಯವಾಗಿ ಹೊರಗಡೆ ಹೋಗೋದನ್ನು ಎಲ್ಲರೂ ಅವಾಯ್ಡ್ ಮಾಡಬೇಕು ಅವಶ್ಯಕತೆ ಇದ್ದರೆ ಮಾತ್ರ ಹೋಗಲಿ ಹೊರಗಡೆ ಮತ್ತು ಯಾವುದೇ ಜನಸಂದಣಿ ಯಾವುದೇ ಒಂದು ಹೊರಗಡೆ ಪ್ರದೇಶಕ್ಕೆ ಅವ್ರು ಹೋಗಬೇಕಂದ್ರೆ ಮಾಸ್ಕ್ ಧರಿಸಿರಲಿ ಆಮೇಲೆ ಒಂದು 2 ಮೀಟ್ರ್ ಅಂತರವನ್ನು ಒಂದು ವ್ಯಕ್ತಿಯಿಂದ ಇನ್ನೊಂದು ವ್ಯಕ್ತಿಗೆ ಅವರು ಕಾಪಾಡ್ಕೋಬೇಕು ಅಂತರ ಇಟ್ಕೊಂಡೇ ವ್ಯವಹರಿಸ್ಬೇಕು ಮತ್ತು ಹಾಗಾಗಿ ಈಗ ಹೊರಗಡೆ ಹೋಗಿ ಬಂದಾಗ ಹೊರಗಡೆಯಿಂದ ಮನೆಗೆ ಬಂದಾಗ ಇಲ್ಲ ಏನೇ ಕೆಲಸಕ್ಕಾಗಿ ಹೊರಗಡೆ ಹೋಗಿ ಬಂದಾಗ ಅವರು ಫ್ರೀಕ್ವೆಂಟ್ ಸ್ಯಾನಿಟೈಸರ್ಸ್ ಯೂಸ್ ಮಾಡ್ತಾ ಇರಬೇಕು ಹೊರಗಡೆ ಹೋದಾಗ ಹೊರಗಡೆಯಿಂದ ಮನೆಗೆ ಬಂದಾಗ ಫಸ್ಟು ಕೈ ಕಾಲುಗಳನ್ನ ಚೆನ್ನಾಗಿ ಸೋಪ್ ಹಾಕಿ ಇಲ್ಲ ಯಾವುದೇ ಡೆಟಾಲ್ ಸೊಲ್ಯೂಷನ್ ಆಗ್ಬೋದು ಉಪಯೋಗಿಸಿ ಚೆನ್ನಾಗಿ ನೊರೆ ಬರೋ ಥರ ಇದು ಮಾಡಿ ಒಂದು 20 ಸೆಕೆಂಡ್ಗಳ ಕಾಲ ಕೈಗಳನ್ನ ಕಾಲುಗಳನ್ನ ಚೆನ್ನಾಗಿ ತೊಳ್ಕೋಬೇಕು ಮತ್ತು ಹೊರಗಡೆ ಈಗ ಕೆಲಸ ಮಾಡಿ ಎಲ್ಲರೂ ಬರ್ತಾರೆ ಇಂಡಸ್ಟ್ರೀಸಲ್ಲಾಗ್ಬೋದು ಎಲ್ಲಿಂದನೇ ಕೆಲಸದಿಂದ ಮನೆಗೆ ಬಂದಾಗ ಬೆಟರ್ ಒಂದು ಬಿಸಿ ನೀರಲ್ಲಿ ಸ್ನಾನ ಮಾಡಿಬಿಟ್ಟು ಆ ಬಟ್ಟೆಗಳನ್ನ ತೊಳೆಯೋದಕ್ಕೆ ಹಾಕ್ಬಿಡ್ಬೇಕು ಒಂದು 1/2 ಗಂಟೆ ಯಾವುದೇ ಡಿಟರ್ಜೆಂಟಲ್ಲಿ ನೆನೆ ಹಾಕಿದ್ರೂ ಆ ವೈರಸ್ ಇನ್ಆಕ್ಟಿವ್ ಆಗುತ್ತೆ ಅಂಥೇಳಿ ಸ್ಟಡೀಸ್ ಹೇಳ್ತಾ ಇದೆ ಸೊ ಹೊರಗಡೆಯಿಂದ ಬಂದಾಗ ಆ ಥರ ಸ್ನಾನ ಮಾಡಿಬಿಟ್ಟು ಬಟ್ಟೆಗಳನ್ನ ತೊಳೆಯೋದಕ್ಕೆ ಹಾಕ್ಬಿಟ್ಟು ಬಿಸಿ ನೀರಲ್ಲಿ ಗಾರ್ಗಲ್ ಉಪ್ಪು ನೀರಲ್ಲಿ ಗಾರ್ಗಲ್ ಮಾಡಿ ಒಂದು ಕಪ್ ಬಿಸಿ ನೀರು ಕುಡಿಯೋದು ಸ್ಟೀಮ್ ತೊಗೊಳ್ಳೋದು ಅದೆಲ್ಲ ಒಳ್ಳೆ ಮೆಷರ್ಸ್ ಅಂತ ನಾನು ಹೇಳ್ತೀನಿ ಮತ್ತು ಯಾರೂ ಕಂಡಲ್ಲಿ ಹೊರಗಡೆ ಹೋದಾಗ ಉಗುಳ್ಬಾರ್ದು ಕಡ್ಡಾಯವಾಗಿ ಮಾಸ್ಕ್ ಧರಿಸ್ಬೇಕು ಮತ್ತು ಯಾವುದೇ ಕಾಯಿಲೆ ಸೂಚನೆಗಳು ಕೆಮ್ಮು ಶೀತ ಜ್ವರ ಗಂಟಲು ನೋವು ಆ ಥರ ಏನು ಕಾಣಿಸ್ಕೊಂಡ್ರು ಕೂಡ ತಕ್ಷಣ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಇಲ್ಲ ಯಾವುದೇ ಒಂದು ಆಸ್ಪತ್ರೆಗೆ ಇಲ್ಲ ಆರೋಗ್ಯ ಇಲಾಖೆ ಸಿಬ್ಬಂದಿಯವರ ಗಮನಕ್ಕೆ ತಂದು ಅದಕ್ಕೆ ಟ್ರೀಟ್ಮೆಂಟ್ ತೊಗೊಳ್ಬೇಕು
ಸಸ್ಪೆಕ್ಟೆಡ್ ಇದ್ರೆ ಟೆಸ್ಟಿಗೆ ಹೋಗಬೇಕಾಗುತ್ತೆ ಈ ಮೆಜರ್ಸ್ ಎಲ್ಲರೂ ತಗೋಬೇಕಾಗುತ್ತೆ ಕೊನೆಯದಾಗಿ ನೀವು ಒಬ್ಬ ವೈದ್ಯರಾಗಿಬಿಟ್ಟು ಈಗಾಗಲೇ ಕೋವಿಡ್ ಪೇಷಂಟ್ಸ್ ಅಂದ್ರೇನೆ ಒಂದು ರೀತಿ ಮೃಗಗಳು ನೋಡಿದಂಗ ನೋಡಿಬಿಡ್ತಾರೆ ಜನರು ಅವರನ್ನು ನೋಡಿದ್ರೆ ಭಯಪಡೋದು ಅವರ ಹತ್ರಕ್ಕೆ ಹೋಗದೆ ಇರುವಂತದ್ದು ಸೋ ಏನೋ ಒಂದು ರೀತಿ ಅವರ ಮೇಲೆ ಭಾವನೆ ಇರುತ್ತೆ ಅಂತ ವ್ಯಕ್ತಿಗಳಿಗಾಗಿರಬಹುದು ಇನ್ನು ಈ ಸಂದರ್ಭದಲ್ಲಿ ಜನರು ಯಾವುದೇ ರೀತಿ ಭಯಪಡದೆ ಮುಂಜಾಗ್ರತಾ ಕ್ರಮಗಳನ್ನು ಈಗಲೇ ನೀವು ತಿಳಿಸಿಕೊಟ್ರಿ ಈ ತರ ಪ್ರಿಕಾಷನ್ಸ್ ತಗೊಳ್ಳೋದಾಗಿರಬಹುದು ಕೊನೆಯದಾಗಿ ಒಂದು ಕಿವಿ ಮಾತನ್ನ ಎಲ್ಲರಿಗೂ ಹೇಳೋದಾದ್ರೆ ಏನೇಳೋದಕ್ಕೆ ಇಷ್ಟಪಡ್ತೀರಾ ನಾನು ಎಲ್ಲರಿಗೂ ಕೇಳ್ಕೊಳ್ಳೋದು ಇಷ್ಟೇನೆ ನಾವೆಲ್ಲರೂ ರೋಗದ ವಿರುದ್ಧ ಹೋರಾಡೋಣ ಕರೋನಾ ವಿರುದ್ಧ ಹೋರಾಡೋಣ ಯಾರೂನು ರೋಗಿಯ ವಿರುದ್ಧ ಹೋರಾಡೋದು ಬೇಡ ಯಾಕಂದ್ರೆ ಅವರಿಗೆ ಹೇಗೆ ಬಂದಿದೆ ಅಂತ ಆ ರೋಗಿಗೆ ಗೊತ್ತಿರಲ್ಲ ಅವರು ಅದರದ್ದು ವಿಕ್ಟಿಮ್ ಆಗಿರ್ತಾರೆ ಅಂತ ಅವರಿಗೆ ನಾವು ಮನೋಸ್ಥೈರ್ಯ ತುಂಬಬೇಕು ಅವರು ಹೋಗಬೇಕಾದ್ರೆ ಪಕ್ಕದಲ್ಲಿ ನಿಂತುಕೊಂಡು ಈಗಲೂ ವಿಡಿಯೋ ಮಾಡೋದು ಫೋಟೋ ತೆಗೆಯೋದು ಅದೆಲ್ಲ ಮಾಡಬೇಡಿ ಅಂತ ನಾವೆಲ್ಲ ಪೇಷಂಟ್ ಶಿಫ್ಟಿಂಗ್ ಹೋದಾಗ ಹೇಳ್ತೀವಿ ಯಾರೂನು ಮಾಡಬೇಡಿ ಬದಲಾಗಿ ಅವರಿಗೆ ನೀವು ಬೇಗ ಗುಣಮುಖರಾಗಿ ಬನ್ನಿ ಅಂತ ಹೇಳಿ ಒಂದು ಹಾರೈಕೆ ಮಾಡೋಣ ಇದು ಒಂದು ಸಾಮಾನ್ಯ ಫ್ಲೂ ತರನೇ ಕಾಯಿಲೆ ನೀವೇನು ಹೆದರ್ಕೋಬೇಡಿ ನಿಮ್ಮ ಮನೆಯವರ ರಕ್ಷಣೆ ನಾವೆಲ್ಲರೂ ಮಾಡ್ತೀವಿ ನೀವು ಆರಾಮಾಗಿ ಹೋಗಿ ಹುಷಾರಾಗಿ ಬನ್ನಿ ಅಂತ ಒಂದು ಮನೋಸ್ಥೈರ್ಯವನ್ನ ಎಲ್ಲರೂ ತುಂಬಣ ಅಂತ ನಾನು ಎಲ್ಲರಿಗೂ ಕೇಳ್ಕೊಳ್ತೀನಿ ಎಸ್ ಮ್ಯಾಮ್ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಿಮ್ಮ ಮನದಾಳದ ಮಾತನ್ನ ನಮ್ಮ ಬ್ಲೂಮ್ ಟಿವಿ ಸಂದರ್ಶನದಲ್ಲಿ ಹಂಚಿಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಧನ್ಯವಾದಗಳು ಎಸ್ ವೀಕ್ಷಕರೇ ನೋಡಿರಲ್ಲ ಇದು ಡಾಕ್ಟರ್ ಲತಾ ಅವರ ಮಾತಾಗಿತ್ತು ಕೋವಿಡ್ ಅನ್ನು ದೂರ ಮಾಡುವಂತ ನಿಟ್ಟಿನಲ್ಲಿ ಯಾವೆಲ್ಲ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಎಂಬುದರ ಬಗ್ಗೆ ಇಂದಿನ ಸಂದರ್ಶನದಲ್ಲಿ ತಿಳ್ಕೊಟ್ರು ಅಲ್ಲದೆ ನಾವು ರೋಗದ ವಿರುದ್ಧ ಹೋರಾಡೋಣ ಯಾವುದೇ ವ್ಯಕ್ತಿಯ ವಿರುದ್ಧ ಅಲ್ಲ ಕೊರೋನಾ ಅನ್ನೋದು ಮಹಾಮಾರಿ ಕಾಯಿಲೆ ಅಲ್ಲ ಹೋಗುವಂತ ಕಾಯಿಲೆನೇ ಇದರ ಬಗ್ಗೆ ಯಾರು ಕೂಡ ಭಯಭೀತಿ ಪಡೋದು ಬೇಡ ತಕ್ಷಣವೇ ಯಾವುದಾದ್ರೂ ಒಂದು ಸಿಂಪ್ಟಮ್ಸ್ ಕಂಡುಬಂದರೂ ಕೂಡ ವೈದ್ಯರನ್ನು ಸಂಪರ್ಕ ಮಾಡಿ ಆರೋಗ್ಯ ಆಸ್ಪತ್ರೆಯನ್ನು ಸಂಪರ್ಕ ಮಾಡಿ ಎನ್ನುವಂತ ಮಾಹಿತಿಯನ್ನು ತಿಳಿಸ್ಕೊಟ್ರುವಂಥದ್ದು ಮತ್ತೊಂದು ವಿಶೇಷ ವ್ಯಕ್ತಿಯೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ ನಮಸ್ಕಾರ ನೀವು ಈ ಕೂಡಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ